ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹೊಸ್ದಾಗ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು. ಸ್ನೇಹಿತರೆ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಟೇಸ್ಟಿ ಆದಂಥ ಕರ್ಜಿಕಾಯಿನ ಎಷ್ಟು ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಹೊಸ್ದಾಗ ಮಾಡ್ತಾ ಇರೋಂಥವ್ರು ಅಂದರೆ ಕೆಲವೊಬ್ರಿಗೆ ಕರ್ಜಿಕಾಯಿಯನ್ನು ತುಂಬೋದಕ್ಕೆ ಬರ್ತಾ ಇರೋದಿಲ್ಲ ಅಂಥವ್ರು ಸುಲಭವಾಗಿ ಮಾಡ್ಬೋದು. ಯಾವ ರೀತಿ ಅಂದರೆ ನೋಡಿ, ಫಸ್ಟ್ ನಾನು ಕಣಕ ಅಂದರೆ ಹಿಟ್ಟನ್ನು ನಾನು ಕಲಸ್ಕೊಂಡಿದ್ದೀನಿ. ಅದನ್ನು ಈಗ ಚಿಕ್ಕ ಚಿಕ್ಕ ಒಂದು ಬಿಲ್ಲೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಹಿಟ್ಟನ್ನು ಅಷ್ಟೇ ಒಂದು 2 ಗಂಟೆ ಟೈಮ್ ಇದ್ದರೆ, ಒಂದು 3 ಗಂಟೆ ಮುಂಚಿತವಾಗಿ ಗಟ್ಟಿಯಾಗಿ ಕಲಸಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಲಸಿ ಇಡಬೇಕು ನಾವು. ಅದು ಚೆನ್ನಾಗಿ ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಒಂದು ಕರ್ಜಿಕಾಯಿಗಳು ತಿನ್ನೋದಕ್ಕೆ ಚೆನ್ನಾಗಿ ಟೇಸ್ಟೇ ಬರ್ತವೆ ಅಂತ ಹೇಳ್ಬೋದು. ನೋಡಿ, ಈ ರೀತಿಯಾಗಿ ಸಾಫ್ಟಾಗಿ ಗಟ್ಟಿಯಾಗಿ ಕಲಸಿರೋ ಇಟ್ಟು ನಾನು 3 ಗಂಟೆಗಳ ಕಾಲ ನೆನೆಸಿದ್ದೆ. ಈ ರೀತಿ ಇದೆ. ಇದು ಬಂದುಬಿಟ್ಟು ಪೌಡರ್ ತುಂಬೋದಕ್ಕೆ. ಇದಕ್ಕೆಲ್ಲ ಏನು ಹಾಕಿದ್ದೀನಿ ಅಂತಲೂ ಸಹ ಹೇಳ್ತೀನಿ. ಇದಕ್ಕೆ ಒಂದು ಕರ್ಜಿಕಾಯಿ ಒಳಗಡೆ ನಾವು ಪಿಲ್ ಮಾಡೋದಕ್ಕೆ ಪೌಡರ್ನ, ನಾವೀಗ ಎಲೆಯನ್ನು ನಾವು ಅಂದರೆ ಕರ್ಜಿಕಾಯಿ ತುಂಬೋದಕ್ಕೆ ಎಲೆಗಳನ್ನು ಉದ್ದ ಶೇಪಲ್ಲಿ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ನಾವು ಉದ್ದವಾಗಿ ಇದನ್ನು ಒಂದು ಎಲೆಯನ್ನು ಲಟ್ಸ್ಕೋಬೇಕಾಗುತ್ತದೆ. ಇನ್ನು ಕಣಕಕ್ಕೆ ಏನೆಲ್ಲ ಹಾಕಿದ್ದೀನಿ ಅಂದರೆ ನಾನು ಕಡಲೆನ ಮಿಕ್ಸಿ ಮಾಡಿ ಅದನ್ನು ಒಂದು ಸ್ವಲ್ಪ ಸಾಣಿಸ್ಕೊಂಡ್ಬಿಟ್ಟು ಅದಕ್ಕೆ ನಾನು ಎಳ್ಳನ್ನು ಹುರಿದಾಕಿ ಶೇಂಗಾ ಬೀಜವನ್ನು ಹುರಿದು ಅದನ್ನು ಸಹ ಪೌಡರ್ ಮಾಡಿ ಹುರಿದು ಸಿಪ್ಪೆಯನ್ನು ತೆಗೆದು ಇನ್ನು ಅವೆರಡು ಮಿಶ್ರಣಕ್ಕೆ ನಾನು ಬೆಲ್ಲವನ್ನು ಹಾಕಿ ಬೆಲ್ಲ ಪೌಡರ್ ಮಾಡಿ ಹಾಕಿ ಮಿಕ್ಸಿ ಮಾಡಿ ಆಮೇಲೆ ಒಣ ಕೊಬ್ಬರಿ ತುರಿಯನ್ನು ಸ್ವಲ್ಪ ತುರಿದು ಒಂದು ಸ್ವಲ್ಪ ಏಲಕ್ಕಿ ಪೌಡರನ್ನು ಸಹ ಸೇರಿಸಿದ್ದೀನಿ ಒಂದು ಘಮ ಆಮೇಲೆ ಟೇಸ್ಟ್ ಫ್ಲೇವರ್ಗೋಸ್ಕರ ಅಂತಂದು ಹೇಳಿಬಿಟ್ಟು ಆ ಒಂದು ಪೌಡರ್ನ ಆ ರೀತಿಯಾಗಿ ಮಾಡ್ಕೋಬೇಕು. ಎಲ್ಲರೂ ಸಹ ಮಾಡೇ ಮಾಡ್ತೀರಾ. ಇದೊಂದು ಟ್ರೆಡಿಷನಲ್ ರೆಸಿಪಿ ಅಂತ ಹೇಳ್ಬೋದು. ಚಿಕ್ಕವರಿಂದ ದೊಡ್ಡವರಿಗೆ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಕರ್ಜಿಕಾಯಿನ ಹಾಗೆ ಬೇಕಾದ್ರೂ ತಿನ್ಬೋದು, ತುಪ್ಪ ಹಾಕ್ಕೊಂಡು ತಿನ್ಬೋದು, ಇಲ್ಲಾಂದರೆ ಹಾಲು ಹಾಕ್ಕೊಂಡು ಸಹ ತಿನ್ಬೋದು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಆದರೆ ಇದನ್ನು ತುಂಬೋದಕ್ಕೆ ಕೆಲವೊಬ್ಬರಿಗೆ ಬರ್ತಾ ಇರೋದಿಲ್ಲ. ಅದನ್ನು ನಾವು ಸುಲಭವಾಗಿ ಯಾವ ರೀತಿಯಲ್ಲಿ ತುಂಬಬಹುದು? ಒಂದು ಕರ್ಜಿಕಾಯಿನ ಒಂದೇ ಒಂದು ಗಂಟೆಯಲ್ಲಿ ನಾವು ಒಂದು 1/4 ಕೆಜಿ, 1 ಕೆಜಿ ನಾವು ಏನು ಪೌಡರ್ ಮಾಡ್ಕೊಂಡಿರ್ತೀವೋ ಅದನ್ನು ಫುಲ್ಲಾಗಿ ನಾವು ಪಿಲ್ ಮಾಡ್ಬೋದು. ಸ್ನೇಹಿತರೆ ನೋಡಿ, ಇಷ್ಟುದ ಎಲೆಯನ್ನು ಇಟ್ಕೊಂಡು ಕೆಲವೊಬ್ಬರಿಗೆ ತುಂಬೋದಕ್ಕೆ ಬರ್ತಾ ಇರಲ್ಲ. ಅದಕ್ಕೆ ಒಂದು ಈಸಿ ಮೆಥಡನ್ನು ನಾನು ತೋರಿಸ್ತಾ ಇದ್ದೀನಿ. ಯಾವ ರೀತಿ ಅಂದರೆ ನೋಡಿ, ಅದೇ ಒಂದು ಲಗ್ನಪತ್ರಿಕೆಯಿಂದ ನಾವು ತುಂಬೋದು. ಹೇಗೆ ಅಂತೀರಾ ನೋಡಿ. ಒಂದು ನಮ್ಮ ಮನೆಯಲ್ಲಿ ಹಳೆಯ ಲಗ್ನಪತ್ರಿಕೆಗಳು ಇರ್ತಾವಲ್ಲ, ಅವನ್ನು ನಮಗೆ ಯಾವ ಶೇಪಲ್ಲಿ ಬೇಕೋ ಅಂದರೆ ಉದ್ದ ಸೈಜಲ್ಲಿ ಬೇಕೋ ಆ ಒಂದು ಉದ್ದ ಸೈಜಲ್ಲಿ ನಾವು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಲ್ಲಿ. ಆಮೇಲೆ ನಾವು ಯಾವ ರೀತಿ ತುಂಬೋದಂತ ಹೇಳಿ ತೋರಿಸ್ತಾರೆ ನೋಡಿ. ತುಂಬ ಸುಲಭವಾಗಿ ಚಿಕ್ಕವರು ಸಹ ಇದನ್ನು ತುಂಬಬಹುದು. ಯಾವುದೇ ರೀತಿಯಾದಂಥ ಅರಿಯೋದಾಗಲಿ ಅಥವಾ ಕೆಟ್ಟೋಗೋದಾಗಲಿ ಏನೂ ಆಗೋದಿಲ್ಲ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾವು ಈಗ ಅದಕ್ಕೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಕಣಕ ಅಂತಲೂ ಸಹ ಕರಿತೀವಿ ಅದಕ್ಕೆ. ಅದಕ್ಕೆ ನೋಡಿ ಹಾಕ್ಕೊಂಡು ನಾನು ನೀರನ್ನು ಸುತ್ತನೂ ಸಹ ಒಂದು ಸ್ವಲ್ಪ ನೀರನ್ನು ಹಚ್ತಾ ಇದ್ದೀನಿ. ಅದು ಅಂಟ್ಕೋಬೇಕು ನೋಡಿ. ಹಾಗಾಗಿಬಿಟ್ಟು ಈ ಕೈಯಲ್ಲೇ ಹಚ್ತೀನಿ ನಾನು. ಬಡ್ಸಲ್ಲಿ ಬೇಕಾದ್ರೂ ಹಚ್ಬೋದು, ಆದರೆ ಬಡ್ಸಲ್ಲಿ ಹಚ್ಚಲ್ಲ ನಾನು. ಅದು ಲೇಟಾಗುತ್ತೆ ಅಂದ್ಬಿಟ್ಟು ನಾನು ಬೆರಳಲ್ಲೇ ಹಚ್ತೀನಿ. ನಾನು ಬಡ್ಸನ್ನು ಯೂಸ್ ಮಾಡಲ್ಲ ಸ್ನೇಹಿತರೆ. ನೀವು ಬೇಕಾದರೆ ಬಡ್ಸನ್ನು ಸಹ ಯೂಸ್ ಮಾಡಿ ನೋಡಿ. ಇಷ್ಟೇ. ಈ ರೀತಿಯಾಗಿ ಪಿಲ್ ಮಾಡ್ಕೊಂಡು ನೋಡಿ, ಅದನ್ನು ಮಧ್ಯಭಾಗದಲ್ಲಿ ಕರೆಕ್ಟ್ ಸಮವಾಗಿ ಹಾಕ್ಕೊಂಡ್ರೆ ನೋಡಿ, ಈ ರೀತಿಯಾಗಿ ಒಂದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿಬಿಟ್ರೆ ಒಂದು ಕರ್ಜಿಕಾಯಿ ಅನ್ನೋವಂಥದ್ದು ಸುಲಭವಾಗಿ ರೆಡಿಯಾಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ಕಡೆಯೂ ಸಹ ತೆಕ್ಕೊಂಡ್ಬಿಟ್ಟು ಎರಡು ಸೈಡ್ ಒಂದು ಸ್ವಲ್ಪನೇ ನಾವು ಪ್ರೆಸ್ ಮಾಡಿಬಿಟ್ರೆ ರೆಡಿಯಾಗುತ್ತೆ. ತುಂಬ ಬೇಗನೆ ನಾವು ಒಂದು 1/4 ಗಂಟೆಯಲ್ಲೇ ಇಷ್ಟು ಕಣಕವನ್ನು ಸಹ ನಾವು ಪಿಲ್ ಮಾಡಿ ರೆಡಿ ಮಾಡ್ಕೋಬಹುದು. ಇಬ್ಬರಿದ್ಬಿಟ್ವಿ ಅಂದರೂ ಬೇಗನೆ ಒಂದು 1/4 ಗಂಟೆಯಲ್ಲೇ ಮುಗಿಯುತ್ತೆ ಸ್ನೇಹಿತರೆ. ನೀವು ಸಹ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಈಸಿ ಮೆಥಡಲ್ಲಿ ನಾವು ತುಂಬಬಹುದು. ಕೈಯಲ್ಲಿ ಅಥವಾ ಮಣೆ ಮೇಲೆ ಹಾಕ್ಕೊಂಡು ತುಂಬೋದು. ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಅದು ಫುಲ್ಲು ಗಟ್ಟಿಯಾಗಿ ಅಂಟ್ಕೊಂಡಿರೋದಿಲ್ಲ. ಅದು ಪೌಡರೆಲ್ಲ ನಾವು ಕರಿಯುವಾಗ ಹೊರ ಬರೋ ಚಾನ್ಸ್ ಇರುತ್ತೆ. ಆ ರೀತಿ ಹೊರಗೇನಾದ್ರು ಬಂತಪ್ಪ ಅಂದರೆ ಎಣ್ಣೆನೂ ಸಹ ಜಾಸ್ತಿ ಹೀರ್ಕೊಳ್ಳುತ್ತೆ, ಮತ್ತು ಎಣ್ಣೆನೂ ಸಹ ವೇಸ್ಟ್ ಆಗುತ್ತೆ. ಆ ರೀತಿ ಆಗಬಾರ್ದಂದ್ರೆ ಈ ಮೆಥಡನ್ನು ಟ್ರೈ ಮಾಡಿ ಸ್ನೇಹಿತರೆ. ತುಂಬ ಈಸಿಯಾಗಿ ತುಂಬಬಹುದು. ನೋಡಿ ಎಷ್ಟು ಒಂದು ಮೂರು ಸೆಕೆಂಡಲ್ಲೇ ನಾವು ಈ ರೀತಿಯಾಗಿ ಕರ್ಜಿಕಾಯಿಯನ್ನು ತುಂಬಬಹುದು. ಎಷ್ಟು ಉದ್ದ ಬೇಕಾದರೂ ಮಾಡ್ಕೋಬಹುದು ನಾವು ಸೈಜನ್ನು. ನಾವು ಯಾವ ಸೈಜಲ್ಲಿ ಮಾಡ್ಕೊಳ್ತೀವೋ ಆ ಸೈಜಲ್ಲಿ ನಾವೊಂದು ಲಗ್ನಪತ್ರಿಕೆಯನ್ನು ಕಟ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಉದ್ದ ಬೇಕಂದರೆ ಉದ್ದನೇ ನಾವು ಇನ್ನೂ ಸ್ವಲ್ಪ ಉದ್ದನೇ ಕಟ್ ಮಾಡ್ಕೋಬೋದು. ನೋಡಿ ಇಷ್ಟೇ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸುಲಭವಾಗಿ ಬರುತ್ತೆ ಅಂತ ನಾವು ನೋಡ್ಕೊಂಡ್ಬಿಟ್ಟು ಒಂದೊಂದು ಅಗಲ ಇರ್ತಾವೆ ನೋಡಿ ಎಲೆಯನ್ನು ನೋಡಿಕೊಂಡು ಸರಿಯಾಗಿ ಮಧ್ಯಕ್ಕೆ ಬರೋ ಹಾಗೆ ನಾವು ಅದನ್ನ ಒಂದು ಏನದು ಎಲೆ ಇರುತ್ತೆ ನೋಡಿ ಅದನ್ನು ಹಾಕ್ಕೊಂಡ್ಬಿಟ್ಟು ತುಂಬಬೇಕು. ಹೀಗೇ ನಾನು ಅದಕ್ಕೇ ಎಷ್ಟೊಂದು 4-5 ಸಹ ನಿಮಗೆ ಗೊತ್ತಾಗಲಿ ಅಂತಲೇ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟೇ. ಈ ರೀತಿ ಮಾಡ್ಕೊಂಡ್ಬಿಟ್ಟು ನೀರನ್ನು ಸರಿಯಾಗಿ ಹಚ್ಕೊಳ್ಳಿ. ಜಾಸ್ತಿನೂ ಹಚ್ಚಬಾರ್ದು, ಕಡಿಮೆನೂ ಹಚ್ಚಬಾರ್ದು. ಈ ರೀತಿ ಹಚ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಪ್ರೆಸ್ಸನ್ನು ಮಾಡಿಬಿಟ್ಟು ಈ ರೀತಿಯಲ್ಲಿ ತೆಗೆದುಬಿಟ್ರೆ ಮುಗೀತು ಅಲ್ವಾ ಸ್ನೇಹಿತರೆ. ನೋಡಿ ಎಷ್ಟು ಸುಲಭವಾಗಿ ನಾವು ಕರ್ಜಿಕಾಯಿನ ತುಂಬಬಹುದು.
ಕೆಲವೊಬ್ಬರಿಗೆ ಬಿಗನರ್ಸ್ಗಳಿಗೆ ತುಂಬೋದಕ್ಕೆ ಬರ್ತಾ ಇರಲ್ಲ, ಅವರು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ, ಇದನ್ನು ಸಹ ನಾವು ಕರ್ಕೊಂಡ್ಬಿಟ್ಟು ತಿಂದರೆ ದೊಡ್ಡವರಿಂದ ಚಿಕ್ಕವ್ರ ತನಕನೂ ಇಷ್ಟ ಆಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಸ್ನೇಹಿತರೆ. ನೋಡಿ ನಾನೀಗ ಕರೀತಾ ಇದ್ದೀನಿ, ಕರೆದಾಗೂ ಅಷ್ಟೇ ತುಂಬ ಚೆನ್ನಾಗಿ, ಎಲ್ಲಿ ಒಂದು ಕರ್ಜಿಕಾಯನ್ನೂ ಸಹ ಬಿಟ್ಕೊಂಡಿರಲಿಲ್ಲ. ಇದು ಎಣ್ಣೆ ಬಂದುಬಿಟ್ಟು ನಮ್ಮ ಮನೆಯಲ್ಲೇ ಮಾಡಿಸಿರುವಂಥ ಶೇಂಗಾ ಎಣ್ಣೆ, ಗಾಣದ ಎಣ್ಣೆ ಸ್ನೇಹಿತರೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಈ ಒಂದು ಎಣ್ಣೆ ಬಗ್ಗೆನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇಕಾದರೆ ಶೇರ್ ಮಾಡ್ತೀನಿ. ನಾನು ಗಾಣದ ಒಂದು ಎಣ್ಣೆ, ಶೇಂಗಾ ಎಣ್ಣೆ ಇದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾವು ಅಷ್ಟೇ, ಎಣ್ಣೆ ಜಾಸ್ತಿ ಬೇಕಾದರೂ ಹಾಕೋಬೋದು, ಕಡಿಮೆ ಬೇಕಾದರೂ ಹಾಕೋಬೋದು. ನಾವು ಎಷ್ಟು ಎಣ್ಣೆ ಹಾಕಿರ್ತೀವೋ ಅಷ್ಟಕ್ಕೆ ಫ್ರೀಯಾಗಿರೋ ರೀತಿಯಲ್ಲಿ ನಾವು ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಒಂದು ಕರೆದ್ರೆ ತುಂಬ ಚೆನ್ನಾಗಿ ಗರಿ ಗರಿಯಾದಂತಹ ಕರ್ಜಿಕಾಯಿ ತಿನ್ನಲು ರೆಡಿ ಅಂತ ಹೇಳ್ಬೋದು. ಒಂದು ಸ್ವಲ್ಪನೇ ಬೆಲ್ಲ ಜಾಸ್ತಿ ಹಾಕಿ ಟೇಸ್ಟಿಗೆ, ಆವಾಗ ಇನ್ನೂ ಚೆನ್ನಾಗಿ ಬರ್ತವೆ ಕರ್ಜಿಕಾಯಿ ತಿನ್ನೋದಕ್ಕೆ, ರುಚಿಯಾಗಿರ್ತವೆ ಅಂತಲೇ ಹೇಳ್ಬೋದು. ನೋಡಿ ಇವನ್ನ ಕರೀತಾ ಇದ್ದಾಗೆ ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಇಡೋದಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗ್ಬಿಡುತ್ತೆ. ಹಾಗಾಗ್ಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲೇ ಒಂದು ಸ್ವಲ್ಪ ನಿಧಾನ, ಬೇಗನೆ ಆಗುತ್ತೆ ಇದು, ಒಂದು ಸ್ವಲ್ಪ ನಿಧಾನ ಆದರೂ ಚಿಂತೆ ಇಲ್ಲ. ಒಂದು ಮೀಡಿಯಮ್ ಫ್ಲೇಮಲ್ಲೇ ನೀವು ಕರೆಯುವಂಥ ಒಂದು ಪ್ರಯತ್ನವನ್ನು ಮಾಡಿ ನೀವು ನೋಡಿ. ಇದು ಏನಾಗುತ್ತೆ ಅಂದರೆ ಫಸ್ಟ್ ಎಲ್ಲನೂ ಗುಳ್ಳೆ ಗುಳ್ಳೆ ಬರ್ತಾ ಇರುತ್ತೆ. ನಾವು ಅದು ರೆಡಿ ಆಯಿತು ಅಂದ ತಕ್ಷಣವೇ ಅದೆಲ್ಲನೂ ಸಹ ತೇಲೋದಕ್ಕೆ ಶುರು ಮಾಡುತ್ತೆ, ಆ ಗುಳ್ಳೆ ಬರೋದು ಸಹ ನಿಲ್ಲುತ್ತೆ. ಅದು ನೋಡಿ ತೋರಿಸ್ತೀನಿ ನಾನು. ಮೊದಲು ಎಷ್ಟೊಂದು ಗುಳ್ಳೆ ಬರ್ತಾ ಇತ್ತು, ಎಲ್ಲ ಕಡಿಮೆಯಾಗಿ ಅದು ತೇಲೋದಕ್ಕೆ ಶುರು ಮಾಡುತ್ತೆ. ಆಗ ಆಗಿದೆ ಅಂತಂದು ಹೇಳ್ಬಿಟ್ಟು ಎತ್ಕೊಂಡ್ಬಿಟ್ರೆ ಮುಗೀತು. ಇಷ್ಟೇ ಸ್ನೇಹಿತರೆ, ತುಂಬ ಒಂದು ಈಸಿಯಾಗಿ ಒಂದು ಕರ್ಜಿಕಾಯನ್ನು ತುಂಬಬಹುದಲ್ವಾ. ನೀವು ಒಂದ್ಸರಿ ಟ್ರೈ ಮಾಡಿ ಈ ರೀತಿಯಾಗಿ, ಹೇಗೆ ಬಂತು ಏನು, ನೀವು ಈ ರೀತಿಯಲ್ಲಿ ತುಂಬ್ತಿರೋ ಏನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಅಂತ ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿಯಾಗಿರುವಂತಹ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಮತ್ತೊಮ್ಮೆ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ.